ಇವತ್ತು ನೀವು ಹೊನ್ನಾಳಿಯಿಂದ ಹೊನ್ನಾಳಿಗೆ ಬಂದ್ಬಿಟ್ಟು ಬನ್ನಿ ಸರ್, ಒಮ್ಮನ ಹೊನ್ನಾಳಿಯಲ್ಲಿ ರೂಮ್ ಮಾಡಿದ್ದೀವಿ ಅಂತ ಈ ಆಯೋಜಕರು ಹೇಳಿದ್ರು. ನಾನು ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಬಂದೆ. ಹೊನ್ನಾಳಿ ಜನ ಇಷ್ಟೊಂದು ಗಟ್ಟಿ ಅಂತ ಇವತ್ತೇ ಗೊತ್ತಾಗಿತ್ತು. ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದೆ, ನಡ್ಕೊಂಡು ಬರ್ತಾ ಇದ್ದೆ, ಯಾರೋ ಒಬ್ಬ ಭಿಕ್ಷುಕ ಸಿಕ್ಕ. ಹಣ 1 ರೂಪಾಯಿ ಕೊಡೋಣ ಅಂತ ಕೇಳಿದ. ಎಷ್ಟು ಕೇಳ್ದ ಅವನು? ಮುಚ್ಕೊಂಡು ಕೊಟ್ಟಿದ್ರೆ ಆಗಿರತ್ತೆ. ನಾನು ಏ 1 ರೂಪಾಯಿ ತಗೊಂಡು ಏನ್ ಮಾಡ್ತೀಯ, ತಗೊಳ್ಳ ಒಂದು 10 ರೂಪಾಯಿ ಎಂದೆ. ಇಲ್ಲಣ್ಣ ನನಗೆ ಅತಿ ಆಸೆ ಇಲ್ಲ, ಅಷ್ಟು ಬೇಡ ಅಂತ. ಏ 1 ರೂಪಾಯಿಗೆ ಏನ್ ಬರುತ್ತ, ತಗೊಳ 10 ರೂಪಾಯಿ ಅಂದೆ. ಇಲ್ಲಣ್ಣ ನನಗೆ ಬೇಡ, ಅತಿ ಆಸೆ ಇಲ್ಲ, ಕೊಡೋರು ಯೋಗ್ಯತೆ ನೋಡ್ಕೊಂಡೆ ಕೇಳ್ತೀನಿ ಅಷ್ಟೇ, ಕೊಡೋಣ ಸಾಕು ಅಂತ. ನಮ್ಮ ಯೋಗ್ಯತೆನೆಲ್ಲ ಭಿಕ್ಷುಕರು ಅಳತೆ ಮಾಡ್ಬಿಡ್ತಾರಲ್ಲ ಈ ಊರಲ್ಲಿ ಅಂತ. ಹಾ ಬಹಳ ಗಟ್ಟಿ ಜನ ಬಿಡಪ್ಪ ನೀವು.